ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಎರಡು. ಮೊದಲನೇದು ಹಿಂದೂ ರಾಷ್ಟ್ರ ಆದರೆ ಪಾಕಿಸ್ತಾನದಲ್ಲಿ ಬೇರೆ ಬೇರೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಯಾವ ರೀತಿ ಗೊಂದಲಗಳು ಇದೆಯೋ ಆ ರೀತಿ ಹಿಂದೂ ರಾಷ್ಟ್ರ ಆದರೆ ಭಾರತದಲ್ಲೂ ಆಗತ್ತೇನಂತ ಒಂದು ಹುಚ್ಚು ಹೇಳಿಕೆ ಕೊಟ್ಟಿದ್ದಾರೆ ಅವರು. ವಿಶ್ವದಲ್ಲಿ ಹಿಂದೂ ರಾಷ್ಟ್ರ ಆಗಂಥ ಶಕ್ತಿ ಇರೋದು ಭಾರತಕ್ಕೆ ಮಾತ್ರ. ಭಾರತದ ಪ್ರತಿ ಜನನೂ ಕೂಡ ಇಲ್ಲಿಯ ಪ್ರತಿಯೊಂದು ಶ್ರದ್ಧಾ ಕೇಂದ್ರಗಳಿಗೂ ಕೂಡ ಗೌರವ ಕೊಟ್ಟು ಪೂಜೆ ಪುನಸ್ಕಾರ ಮಾಡ್ತಾ ಇರೋಂಥ ಒಂದು ವಿಶೇಷ. ಅದು ಅಯೋಧ್ಯೆ ರಾಮ ಮಂದಿರ ಇರ್ಬೋದು, ಅದು ಕಾಶಿ ವಿಶ್ವನಾಥನ ದೇವಸ್ಥಾನ ಇರ್ಬೋದು, ಮಥುರಾ ಶ್ರೀಕೃಷ್ಣನ ದೇವಸ್ಥಾನ ಇರ್ಬೋದು, ಗೋಮಾತೆ ಇರ್ಬೋದು, ಸಾಧು ಸಂತರು ಇರ್ಬೋದು, ಈ ಮಾತೃಭೂಮಿ ಇರ್ಬೋದು, ಎಲ್ಲದಕ್ಕೂ ಕೂಡ ಶ್ರದ್ಧೆಯಿಂದ ಪೂಜೆ ಮಾಡೋಂಥ ಕೋಟಿ ಕೋಟಿ ಜನ, ನೂರಾರು ಕೋಟಿ ಜನ ಈ ದೇಶದಲ್ಲಿ ಹಿಂದೂ ರಾಷ್ಟ್ರ ಆಗಬೇಕು, ಭಾರತೀಯ ಸಂಸ್ಕೃತಿ ಉಳಿಬೇಕು ಅಂತ ಹಗಲು ರಾತ್ರಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ಇದು ಹಿಂದೂ ರಾಷ್ಟ್ರ ಆಗಿಬಿಟ್ರೆ ಪಾಕಿಸ್ತಾನ ಆದಂಗೆ ಆಗಿಬಿಡುತ್ತೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಪಾಕಿಸ್ತಾನದಲ್ಲಿ ಎಲ್ಲ ಧರ್ಮದ್ರೋಹಿಗಳೇ ಇರೋದು, ಎಲ್ಲರೂ ಕೂಡ ಅವ್ರು ಯಾರಿಗೆ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲನ್ನು ಪೂಜೆ ಮಾಡ್ತಾರಂಥ ಮಸೀದಿಗಳಿಗೆ ಹೋಗಿ ಅಲ್ಲಿ ಗುಂಡೊಟ್ಟು ಹೊಡೆಯೋಂಥ ಧರ್ಮದ್ರೋಹಿಗಳೇ ಪಾಕಿಸ್ತಾನದಲ್ಲಿರೋದು. ಹಿಂದೂಸ್ತಾನದಲ್ಲಿರೋಂಥ ಎಲ್ಲ ಹಿಂದೂಗಳು ಕೂಡ ಶ್ರದ್ಧಾ ಕೇಂದ್ರಗಳಲ್ಲಿ ಪೂಜೆ ಮಾಡೋದು. ಭಾರತಕ್ಕೂ ಪಾಕಿಸ್ತಾನಕ್ಕೂ ವ್ಯತ್ಯಾಸ ಇಷ್ಟನೇ. ಹಿಂದೂಸ್ತಾನದಲ್ಲಿ ಎಲ್ಲ ಶ್ರದ್ಧಾ ಕೇಂದ್ರಗಳಿಗೆ ಪೂಜೆ ಮಾಡಿ ಅದರ ಮುಖಾಂತರ ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ಅಂದ್ಕೊಂಡು ಕೈ ಮುಗಿದು ಪೂಜೆ ಮಾಡ್ತಾರೆ. ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ಮುಸಲ್ಮಾನರು ಅಂತ ಯೋಚನೆಯೂ ಮಾಡ್ದೇ ಯಾರು ನಮಾಜ್ಗೆ ಹೋಗ್ತಾರೆ ಅಲ್ಲೂ ಮುಲ್ಲಾಗಳಿದ್ದಾರೆ ಅಂಥವ್ರನ್ನು ಕೂಡ ಅವ್ರು ಕೊಲೆ ಮಾಡ್ತಾಯಿದ್ದಾರೆ ಬಾಂಬ್ಗಳ ಮುಖಾಂತರ. ನಾವು ಸಾಧು ಸಂತರನ್ನು ಪೂಜೆ ಮಾಡಿದ್ರೆ ಅವ್ರ ಮುಲ್ಲಾಗಳನ್ನೂ ಕೂಡ ಶೂಟ್ ಮಾಡ್ತಾರೆ. ಇದು ಪಾಕಿಸ್ತಾನಕ್ಕೂ ಹಿಂದೂಸ್ತಾನಕ್ಕೂ ಧರ್ಮದ ಬಗ್ಗೆ ಇರೋ ವ್ಯತ್ಯಾಸ. ಈ ವ್ಯತ್ಯಾಸ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲ, ಅವ್ರ ಹಿಂದೂ ಧರ್ಮವೂ ಗೊತ್ತಿಲ್ಲ. ಅವ್ರ ಹಿಂದೂ ಧರ್ಮದಲ್ಲಿ ಹಿಂದೂ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಆ ಒಂದು ಭಯೋತ್ಪಾದಕರನ್ನು ತುಳಿಬೇಕು ಅನ್ನಂತ ನೂರಾರು ಕೋಟಿ ಜನ ಅಪೇಕ್ಷೆ ಪಡ್ತಿದ್ದಾರೆ. ಅದು ಕೂಡ ಯತೀಂದ್ರವ್ರಿಗೆ ಗೊತ್ತಿಲ್ಲ. ಅವರಿಗೆ ಏನೂ ಗೊತ್ತಿಲ್ಲದೇ ಸಿದ್ದರಾಮಯ್ಯನವ್ರ ಮಗ ಅನ್ನೋಂಥ ಒಂದೇ ಕಾರಣಕ್ಕೆ ಅವ್ರ ಹೇಳಿಕೆ ಕೂಡ ಸಾಕಷ್ಟು ಪ್ರಚಾರ ಆಗಿಬಿಟ್ಟಿದೆ. ಒಂದು ಕಡೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ. ಸುಮ್ಮನೆ ಇವರಿಬ್ಬರು ಕೂಡ ಮುಸಲ್ಮಾನರಾಗ್ಬಿಡಲಿ, ಯಾಕೆಂತಂದರೆ ಅವರಿಗೆ ಮುಸಲ್ಮಾನರ ಬಗ್ಗೆ ಇರೋಷ್ಟು ಪ್ರೀತಿ ಗೌರವ ಬೇರೆ ಯಾರ ಬಗ್ಗೆನೂ ಇಲ್ಲ. 10,000 ಕೋಟಿ ಮುಸಲ್ಮಾನರು ಕೊಡ್ತೀವಿ ಅವ್ರ ಅಭಿವೃದ್ಧಿಗೆ ಅಂತ ಹೇಳ್ತಾರೆ. ಹಿಂದುಳಿದವರು ದಲಿತರ ನಾಯಕ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. 1,000 ಕೋಟಿನೂ ಕೂಡ ಹಿಂದುಳಿದವ್ರಿಗೆ ದಲಿತರು ಕೊಟ್ಟಿಲ್ಲ. ಸುಮ್ಮನೆ ಇವರು ಯತೀಂದ್ರ ಸಿದ್ದರಾಮಯ್ಯನವರು ಅವರು ತಕ್ಷಣ ಮುಸಲ್ಮಾನರಾಗ್ಬಿಡೋದು ಒಳ್ಳೆಯದು. ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಇಲ್ಲ ಅಂದರೆ ಈ ದೇಶದಲ್ಲಿರೋಂಥ ಯೋಗ್ಯತೆಯೂ ಇಲ್ಲ, ಈ ದೇಶಭಕ್ತಿ ಬಗ್ಗೆನೂ ಅವ್ರಿಗೆ ಗೌರವ ಇಲ್ಲ, ಧರ್ಮದ ಬಗ್ಗೆನೂ ಅವ್ರಿಗೆ ಆಸಕ್ತಿ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯ ಮತ್ತು ಯತೀಂದ್ರ ಸಿದ್ದರಾಮಯ್ಯನವರು ಮತಾಂತರ ಆಗಿ ಅವರು ಮುಸಲ್ಮಾನರಾಗಲಿ, ಹೋಗಿ ಪಾಕಿಸ್ತಾನದಲ್ಲಿ ಸೇರಿಕೊಳ್ಳಿ ಅನ್ನೋಂಥ ಮಾತನ್ನು ಅವ್ರಿಗೆ ಹೇಳ್ತೀನಿ. ಇದು ಮೊದಲನೇದು.